ನಮ್ ಪ್ರೀತಿನ ನಿನ್ ಯಾವತ್ತೂ ದೂರ ಮಾಡಕ್ಕಾಗಲ್ಲ ಕಣೋ. ನೀನೇನೇ ಮಾಡಿದ್ರು ಅಮೃತ ನನ್ನವಳು. ನಮೃತ ನನ್ನಿಂದ ಯಾರು ದೂರ ಮಾಡಕ್ಕಾಗಲ್ಲ. ನಮೃತಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ಕೊಂತೀನಿ. ಅಗತ್ಯ ಇದ್ರೆ ನಾನೇ ಸಾಯ್ತೀನಿ. ಇನ್ನೂ ಅಗತ್ಯ ಇದ್ರೆ ಯಾರನ್ನಾದ್ರೂ ಸಾಯಿಸ್ತೀನಿ. ದಿನ ಬರ್ತೀನಿ, ನಮ್ ಇಬ್ಬನ್ನ ಹೆಂಗ್ ದೂರ ಮಾಡ್ತೀಯೋ ನಾನು ನೋಡ್ತೀನಿ. ನೀನ್ ನಮ್ ಲವ್ ನ ಆಕ್ಸೆಪ್ಟ್ ಮಾಡ್ಲಿಲ್ಲ ಅಂದ್ರೆ ಇಂಥವುಗಳನ್ನ ತುಂಬಾ ನೋಡ್ಬೇಕಾಗುತ್ತೆ ಡ್ಯಾಡಿ. ನಮ್ರತ ಕೇಳಿಸ್ಕೊತಿದ್ಯಾ ಡ್ಯಾಡಿ? ಬಾಯ್ ಮುಚ್ಚೆ. ಮಮ್ಮಿ ನೀನ್ ಆವೇಶ ಪಡ್ದೆ ಡ್ಯಾಡಿ ನಮ್ ಮದ್ವೆಗೆ ಕನ್ವಿನ್ಸ್ ಮಾಡು. ನನ್ನ ರೂಮಲ್ಲಿ ಕೂಡಾಕಿದ್ ಮಾತ್ರಕ್ಕೆ ನನ್ನ ಪ್ರವೀಣ್ನ ದೂರ ಮಾಡಕ್ಕಾಗತ್ತಾ? ಕೇಳಿಸ್ಕೊತಿದ್ಯಾ ಡ್ಯಾಡಿ? ಏನೇ ಹೀಗಾಡ್ತಿದ್ಯಾ ನೀನು? ನಮ್ಮನ್ನ ಎದುರಕ್ಕೊಳಷ್ಟು ಬೆಳ್ದಿದ್ಯಾ? ನಿನ್ನ ನೋಡ್ತಿದ್ರೆ ನಮ್ಮೇಲೆ ನಮ್ಗೆ ಅಸಹ್ಯ ಆಗ್ತಿದೆ. ನೀನು ಯಾರನ್ನಾದ್ರೂ ಪ್ರೀತಿಸಿದ್ರೆ ಮೇ ಬಿ ನನ್ನಂಗೆ ಇರ್ತಿದ್ದೇನು. ನನ್ನ ಜಡ್ಜ್ ಮಾಡೋದನ್ನ ಬಿಟ್ಟು ಹೋಗ್ ಡ್ಯಾಡಿ ಕನ್ವಿನ್ಸ್ ಮಾಡು. ನೀನು, ನಾನು, ಡ್ಯಾಡಿ, ಪ್ರವೀಣ್ ಎಲ್ಲರೂ ಹ್ಯಾಪಿಯಾಗಿರ್ಬೋದು. ಮಾದವ ಈ ಟೈಮಲ್ಲಿ ಅವನ ಮೇಲೆ ಕೇಸ್ ಹಾಕಿದ್ರೆ ಅವನು ಊರಲ್ಲಿ ಹೀರೋ ಆಗ್ಬಿಡ್ತಾನೆ ಕಣೋ. ಆಮೇಲೆ ಹೋಗೋದು ನಮ್ಮ ಮರ್ಯಾದಿನೇ. ಈ ವಿಷಯ ಯಾರಿಗೂ ಗೊತ್ತಾಗದಾಗೆ ನಾವೇ ಹುಷಾರಾಗಿರ್ಬೇಕು. ಟೈಮ್ ನೋಡಿಕೊಂಡು ನಾನೇ ಅವ್ರ ಮನೆಯವ್ರ ಹತ್ರ ಮಾತಾಡ್ತೀನಿ. ಅಲ್ಲಿವರೆಗೂ ನೀನು ಯಾವ ಡಿಸಿಷನ್ ತಗೋಬೇಡ. ಅಷ್ಟರೊಳಗೆ ಈ ಊರಲ್ಲಿ ಎಲ್ಲರ ಮುಂದೆ ಅವನು ನನ್ನ ಮಾನ ತೆಗೆದ್ಬಿಟ್ರೆ ನನ್ನ ಮುಂದೆ ಅವನು ಯಾವ ಲೆಕ್ಕನೋ. ಏನ್ ಮಾಡಿದ್ರು ಬೇಗ ಮಾಡು. ಇಶ್ಯೂ ಸೀರಿಯಸ್ ಆಯ್ತು ಅನ್ಕೋ. ಬೇಗ ಮಾಡಿ ಮುಗಿಸು ನರಸಿಂಹ. ನಮ್ರತ ಹುಷಾರು. ಅಂಕಲ್ ಕೇಳಿಸ್ತಿದ್ಯಾ? ನಾನ್ ಮಾತಾಡೋದ್ ಕೇಳಿಸ್ತಿದ್ಯಾ? ಹೇಳಮ್ಮ. ನೀವ್ ಸುಮ್ನೆ ಡ್ಯಾಡಿಗೆ ಸಪೋರ್ಟ್ ಮಾಡ್ತಿದ್ದೀರ. ನೀವೇನೇ ಮಾಡಿದ್ರು ನನ್ನ ಪ್ರವೀಣ ದೂರ ಮಾಡಕ್ಕಾಗಲ್ಲ. ನಮ್ಮಿಬ್ಬರಿಗೂ ಮದುವೆ ಮಾಡಿಸಿ ನೀವು ಹ್ಯಾಪಿಯಾಗಿರಿ, ನಮ್ಮನ್ನು ಹ್ಯಾಪಿಯಾಗಿರಕ್ ಬಿಡಿ. ಅಮೃತ ನೀನ್ ಮಾಡ್ತಾ ಇರೋ ಕೆಲಸ ಸರಿಗಿಲ್ಲಮ್ಮ. ಇದರಿಂದ ತುಂಬಾನೇ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗುತ್ತೆ. ನೀ ಮನಸ್ಸು ಬದಲಾಯಿಸ್ಕೊಂಡ್ರೆ ನಮ್ಮ ಫ್ಯಾಮಿಲಿಗೆ, ಆ ಹುಡುಗನ ಫ್ಯಾಮಿಲಿ ಅವ್ರಿಗೆ ತುಂಬಾನೇ ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ನಿನ್ನಿಂದ ತುಂಬಾ ಜನ ಸಫರ್ ಆಗ್ಬೇಕಾಗುತ್ತೆ. ಬರ್ತೀನಮ್ಮ. ಅಂಕಲ್ ನೀವು ಹೀಗೆಲ್ಲ ಹೇಳಿ ನನ್ನ ಎದುರಿಸಕ್ಕಾಗಲ್ಲ. ನಾನು ಪ್ರವೀಣ್ನ ಮದ್ವೆ ಆಗೇ ಆಗ್ತೀನಿ.